ಮುಂದೆ ಸ್ವಿಮ್ಮಿಂಗ್ ಪೂಲ್ ಬಂದಾಗೇನೋ ನನ್ನ ಅಂದಾಜಿಗೆ 7-8 ವರ್ಷ ಆಯಿತು. ಈ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಒಂದು 3-4 ಸ್ವಿಮ್ಮಿಂಗ್ ಪೂಲ್ಗಳು ಬರಬೇಕು, ಹಾಕಿ ಸ್ಟೇಡಿಯಮ್ಗಳು ಬರಬೇಕು, ಫುಟ್ಬಾಲ್ ಸ್ಟೇಡಿಯಮ್ಗಳು ಬರಬೇಕು. ಇದರಿಂದ ಈ ಮಕ್ಕಳಿಗಾಗಲಿ ಯುವಕರಿಗಾಗಲಿ ಯಾವುದೇ ರೀತಿಯಿಂದ ಪ್ರೋತ್ಸಾಹ ಇಲ್ಲ. ಇವತ್ತು ನಾವು ಯೂನಿವರ್ಸಿಟಿಗಳದಾವೆ, ಎಲ್ಲ ಅದಾವೆ, ಬಟ್ ಅಲ್ಲಿ ಬಂದು ಕಲಿಯುವಂಥವ್ರು ನಮ್ಮ ಕ್ಷೇತ್ರದವ್ರು ಬರಬೇಕಲ್ಲ. ಇಲ್ಲಿ ಧಾರವಾಡ 74, ಹುಬ್ಳಿ ಧಾರವಾಡ 74 ಕ್ಷೇತ್ರದವ್ರಿಗೆ ಅನುಕೂಲ ಆಗುವಂಗೆ ಪ್ರಾಥಮಿಕ ಶಾಲೆಗಳೆಲ್ಲಿ ಅದಾವೆ? ಪ್ರಾಥಮಿಕ ಶಾಲೆಗಳಿಲ್ಲಂದಾಗ ಅಲ್ಲಿ ಸರ್ಕಾರಿ, ಅಲ್ಲಿ ಬಡ ಜನರಿಗೆ ಎಲ್ಲಿಂದ ವಿದ್ಯಾಭ್ಯಾಸ ಸಿಗುತ್ತೆ, ಎಲ್ಲಿಂದ ಅವ್ರು ಬೆಳೆಯೋಕ್ಕಾಗುತ್ತೆ? ಅದೂ ನಿರ್ಲಕ್ಷ್ಯವಾಗಿದೆ. ಆ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿಯಿಂದ ಅವರು ಅನಿವಾರ್ಯವಾಗಿ ಪ್ರೈವೇಟ್ ಸ್ಕೂಲಿಗೆ ಹಚ್ಚಬೇಕಾಗತ್ತೆ, ಅದರ ದುಡ್ಡು ಕೊಡೋಕೆ ಅವ್ರ ಕಡೆ ಆಗ್ತಿರಲ್ಲ. ಇದನ್ನೆಲ್ಲ ನಾವು ವಿಚಾರ ಮಾಡುವಂಥ ಶಕ್ತಿ ಇದೆ ಏನ್ರಿ ಬೆಲ್ಲದವ್ರಿಗೆ? ಇಲ್ಲ. ನಾವೊಂದು ಪ್ರಶ್ನೆ ಕೇಳ್ತೀನಿ ಬೆಲ್ಲದವರೇ, ಸೋಮೇಶ್ವರ ಟೆಂಪಲ್ ಅತ್ಯಂತ ಹೆಸರುವಾಸಿಯಾದ, ಅತ್ಯಂತ ಪ್ರಸಿದ್ಧವಾದ ಸೋಮೇಶ್ವರ ಟೆಂಪಲ್ ಅದು. ಅಲ್ಲಿ ನೀವು ಬೆಲ್ಲದ ನಗರ ಅಂತ ಬೋರ್ಡ್ ಹಾಕಿ ಆ ಸೋಮೇಶ್ವರ ಟೆಂಪಲ್ ಒಮ್ಮೆ ಆದರೂ ಅಭಿವೃದ್ಧಿಗೊಳಿಸೋದ್ರ ಬಗ್ಗೆ ವಿಚಾರ ಮಾಡಿದರೆ? ಬರೀ ನಿಮ್ಮ ಹೆಸರಷ್ಟು ಕಾಣಿಸುವಂತೆ ಎಲ್ಲ ಕಡೆ ಬೋರ್ಡ್ ಹಾಕೊಂತವ್ರ ಕ್ಷೇತ್ರ ಅಭಿವೃದ್ಧಿ ಯಾರು ಮಾಡೋರು? ನೀವು ರೈತರ ವಿಚಾರಕ್ಕೆ ತೊಗೊಂಬಂದ್ರೆ ರೈತರಿಗೆ ಏನು ಸ್ಪಂದನೆ ಮಾಡ್ತೀರಿ? 11 ಹಳ್ಳಿ ಬರ್ತಾವೆ ನಮ್ಗೆ, ಹೆಚ್ಚು ಕಮ್ಮಿ 11-12. ಅದರಲ್ಲಿ APMCಯಲ್ಲಿ ಇಲ್ಲಿ ಏನಾದರೂ ಅವ್ರಿಗೆ ವಸತಿ ಸೌಲಭ್ಯ ಇದೆಯಾ? ಏನು ಅಲ್ಲಿ ಇಲೆಕ್ಟ್ರಾನಿಕ್ ಕಾಟ ಇಂಥವು ಎಲ್ಲಿ ಏನಾದರೂ ಮಾಡಿದ್ದೀರ? ಯಾವ್ದು ರೀತಿಯಿಂದ ನೀವು ರೈತರಿಗೆ ಬೆನ್ನೆಲ್ಲ ಬಂದು ನಿಂತಿರ್ತೀರಿ? ಯಾವ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಬೆನ್ನೆಲ್ಬಾಗಿ ನಿಲ್ತಿದ್ದೀರಿ? ನಾನು ನೋಡ್ತೀನಿ ಅಲ್ಲಿ ಸಿವಿಲ್ ಹಾಸ್ಪಿಟ್ಲಿಗೆ ಹೋದರೆ ಅದು ಹಾಸ್ಪಿಟ್ಲ್ನಾಗ ರೋಗಿ ಹೋದಾಗ ರೋಗಿ ಆರಾಮಾಗಿ ಬರೆದ್ಬಿಟ್ಟು ಇನ್ನಷ್ಟು ಅವನಿಗೆ ಅಲ್ಲಿ ಪರಿಸರ ನೋಡಿದ್ರೆ ಇನ್ನಷ್ಟು ಯಾವುದಾದ್ರೂ ರೋಗ ಅಂಟುಕೊಳ್ಳುವಂಥ ಪರಿಸರ ಇದೆ. ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಯಾವ ವಿಚಾರವಾಗಿ ಧಾರವಾಡದಲ್ಲಿ ನೀವು ಗಮನ ಹರಿಸ್ತಾ ಇದ್ದೀರಿ? ಯುವಕರದು ವಿದ್ಯಾರ್ಥಿಗಳಿಗಿಲ್ಲ, ಕೃಷಿಕರಿಗೆ ಇಲ್ಲ, ಯಾವುದಾದ್ರು ವ್ಯಾಪಾರಸ್ಥರಿಗೆ ಕರೆಕ್ಟಾಗಿ ಒಂದು ಸರಿಯಾಗಿ ಇಲ್ಲ, ಅಥವಾ ಕೈಗಾರಿಕೆಯಲ್ಲಿ ಆಗಲಿ ಇಲ್ಲ. ಇನ್ನು ನೀವೊಬ್ಬರು ತಿಳುವಳಿಕೆ ಬುದ್ಧಿವಂತರು ವಿದ್ಯಾವಂತರು ಆಗಿರ ಅನ್ನೋದಕ್ಕೆ ನಾವು ಜನ ಎಲ್ಲ ಮತ ಹಾಕಿ ವೋಟ್ ಹಾಕಿ ನಿಮ್ಮನ್ನು ಆರಿಸ್ತರ್ತಾ ಇದ್ದಾರೆ. ಈಗ ನೀವು 6 ಪಿರಿಯಡ್ ಆಯ್ತು ಹೆಚ್ಚು ಕಮ್ಮಿ, ಎಲ್ಲರೂ ನೀವು ನಿಮ್ಮ ತಂದೆಯವರಾಗಲಿ ನೀವಾಗಲಿ. ಇವತ್ತಿಗೂ ನಾವು ಧಾರವಾಡದಲ್ಲಿ ರೋಡ್ ಇಲ್ಲ, ತೆಗ್ ಬಿದ್ದಿದೆ ಅಂತ ಅನ್ನುವಂಥ ಸ್ಥಿತಿ ಯಾವುದು ಅಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಅದೇ ಇವತ್ತಿನವರೆಗೂ ಸಮಸ್ಯೆ ಇದೆ ಅಂತಂದರೆ